ಇಲ್ಲಿ ಕೂಡ ಇನ್ನೂ ಅಂಡರ್ ಡೆವಲಪ್ ಅಲ್ಲ, ಅಟ್ಟರ್ ಡೆವಲಪ್ ಆಗಿದೆ. ಈ ಲೆವೆಲ್ಗೆ ಇರುವಾಗ ಒಂದು ರಾಜಧಾನಿನೇ ಕರೆಕ್ಟ್ ಆಗಿ ಡೆವಲಪ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇಡೀ ರಾಜ್ಯನ ಹೆಂಗ್ ಡೆವಲಪ್ ಮಾಡ್ತಾರೆ? ರಾಜ್ಯ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ನೋಡಿ. ಐಟಿ ಇದು ಇದನ್ನ ನೋಡ್ಕೊಳೋದಕ್ಕೆ ಫಾರಿನರ್ಸ್ ಬಂದು ಹೋಗ್ಬೇಕು. ಮೇಬಿ ಮಂಗಪ್ಪನ್ ಮಾಡ್ಬಿಟ್ಟ ಅವನು ಈಗ ಬಂದ ಇವನು ಯಾವ್ದು ಐಟಿ ಬಿಟಿ ಮಾಡ್ತೀನಿ ಅಂದ ಅವನು ಮಾಡಲಿಲ್ಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಅದಕ್ಕೆ ನೀವ್ ಏರಕ್ಕೆ ಯಾರು ಮೂಸ್ ನೋಡ್ತಾ ಇಲ್ಲ ಸಾ. ಯಾರ ಗೆದ್ರು ತಾನೆ, ಏನ ಜವರೇಗೌಡರು ಏರಿಯಾದಲ್ಲಿ ಗೆದ್ರು, ಈ ವೇರ್ ಒಂದೇ ಏರಿಯಾದಲ್ಲಿ ಗೆದ್ರೆ ಅವ್ರು ಏನು ಮಾಡಕ್ ಆಗಲ್ಲ. ಅವ್ರದ್ದೇ ಆಡಳಿತ ಬಂದ್ರೆ ನಾವು ಮಾಡಿಸ್ಕೊಂತಿದ್ದು, ಈಗ ಇವ್ರದ್ ಬಂದೈತಲ್ಲ ಮಾಡ್ಬೇಕು ತಾನೆ. ಹೆಂಗಿರೋದು ನಿಮ್ಮ ಏರಿ ಹಾಕಿಲ್ಲ, ನಾವು ಅದಕ್ಕೆ ಬಂದಿಲ್ಲ ಅಂದ್ರೆ ಹಂಗಂತ ಹೇಳ್ತಾವ್ರೀಗ ಹೇಳ್ತಾವ್ರೆ ಎಲ್ಲಾರು ಅದೇ ಹೇಳ್ತಾರ. ಬೈರೇಶ್ವರ್ ಯಾರು ಅಲೋ ಮಾಡೇ ಇಲ್ವಲ್ಲ, ಓ ಯಾರು ಬಂದಿಲ್ಲ ಅಣ್ಣ. ಹೌದು ಯಾರಿದ್ದೀರಾ? ಅದಕ್ಕೆ ನಾವು ರೋಡ್ ರೆಡಿ ಮಾಡಿಸಿಲ್ಲ ಅಂತ ಹೇಳಿದ್ದಾರೆ. ನಾವು ಎಷ್ಟೋ ಕೆಲವು ಜನಗಳು ಬಂತಾರಲ್ಲ ಓಟ್ಗಳು ಕೇಳಕ್ಕೆ, ಅವ್ರನ್ನ ಹೇಳಿದೀವಿ ಸರ್ ನೀವು ಸುಮ್ಮನೆ ಓಟ್ ಕೇಳಕ್ಕೆ ಬರ್ತೀರಾ, ನಮ್ಗೇನು ಸೋಕರಣೆ ಮಾಡ್ಕೊಟ್ಟಿಲ್ಲ ಅಂದರೆ ಜಾರ ಕೊಟ್ಟರಲ್ವೇನಮ್ಮ ನಿಮ್ಮ ಗುಂಪು. ಈ ರೋಡಲ್ಲಿ ಎಲ್ಲರಿಗೂ ಹಂಗೆ ಹೇಳ್ಬಿಟ್ಟೋಗೋದು ಸಾ. ನಾವೇನು ಹಾಕ್ದು ಹಾಕಿಲ್ಲ ಅಂತ ಹೇಳಲ್ಲ, ಹಾಕ್ದು. ಈಗ ನಿಮ್ಮ ಸರ್ಕಾರ ಬಂದೈತಲ್ಲ, ನಾವು ಹಾಕ್ತೀವಿ ನಿಮ್ಗೇನೆ, ನೀವು ಮಾಡ್ಕೊಡಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ನಾವು ಹಾಕ್ತೀವಿ. ಇವಾಗ ಜೋರೇಗೌಡರು ಸೋತವ್ರೆ, ಇವ್ರು ಬಂದಿದ್ದಾರೆ ಯಾರು ಸೋಮಶೇಖರ್ ಗೆದ್ದಿದ್ದಾರಲ್ವಾ. ಈಗ ಸೋಮಶೇಖರ್ ನಾವು ಕೇಳೋಕ್ಕಿಂತ ಮುಂಚೆ ಬಂದು ರೋಡ್ ಮಾಡಿದರೆ ನಾವು ಅವ್ರ ಕಡೆ ಪಕ್ಷದಲ್ಲೇ ಇರ್ತಾ ಇದ್ದೋ. ಬಿಡು ಜೋರೇಗೌಡ್ರ ಕೈ ಪಾಪ ಏನೋ ಸೋತ್ ಬಿಟ್ಟಿದ್ದಾರೆ, ಆಗಿಲ್ಲ ನಾವು ಅವ್ರ ಕಡೆನೇ ಇರೋಣ ಅಂತ ಮಾಡ್ತಾ ಇದ್ದೋ. ನೀವೇನು ಮಾಡಿಸ್ದಲ್ಲೇ ನೀವು ಯಾವುದೋ ಮೂಲ ಗೆದ್ದುಬಿಟ್ಟು ಈ ಪಾಪ ಇವ್ ಮೂಲೆ ಗೆದ್ರು, ಇವರು ಬೇರೆ ಕಡೆ ಗೆಲ್ಲಕ್ಕಾಗಿಲ್ಲ. ಬಿಟ್ಬಿಟ್ರಲ್ಲ ನೀವು, ನೀವು ಜೋರೇಗೌಡ ಕಡೆ ಇರೋ ನಾವು ಬರಲ್ಲ ಈ ರೋಡ್ಗೆ ಅಂದರೆ ಕಾರಣ ಯಾರು ಕೊಡ್ತಾರೆ? ಏನು ಅನುಕೂಲ ಮಾಡ್ಕೊಟ್ಟಿಲ್ಲ ನಮಗೆ. ಅಯ್ಯೋ ಎಲ್ಲ ಕಡೆ ಬೇಳೆ ಪ್ರತಿಯೊಂದು ಕೊಟ್ಟವ್ರೆ ಲಾಕ್ಡೌನ್ ಅಲ್ಲಿ, ಅದರಲ್ಲಿ ಎಲ್ಲ ಕಡೆ ಮಾಡಿದಾರೆ. ನಮ್ಮ ಏರಿಯಾಕ್ಕೆ ಒಬ್ರು ಏನು ಬಂದಿಲ್ಲ. ಇದಿಲ್ಲ ಅಂತಾರಲ್ಲ ಸರ್ಕಾರ, ಇಲ್ಲ ನಮ್ದು ಸರ್ಕಾರ ಇಲ್ಲ ಅಂತಾರೆ. ಹೆಂಗ್ ಕೇಳಕ್ಕಾಗತ್ತೆ ನಮ್ಗೆ ಹೆಂಗಿದೆ ಕೆಲಮ್ಮ? ಇವಾಗ ನಮ್ಗೆ ಗೊತ್ತಾಗತ್ತಲ್ಲ, ಇವಾಗ ನಾವು ಚೆನ್ನಾಗಿರತ್ತಾನೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕಾಗೋದು? ಅವರೇ ಸೋತಿದ್ದಾರೆ ನಮ್ಗೆ, ಯಾವ್ದು ನಮ್ಗೆ ಆಡಳಿತದಲ್ಲಿ ಇಲ್ಲಮ್ಮ. ಇರೋರ್ನ ಕೇಳ್ಬೇಕಲ್ವ ನಾವೇ, ನಮ್ಮ ಮನ್ಸ್ಗೆ ಅನ್ಸ್ಬೇಕು. ಇರೋರ್ನ ನಾವು ಗೆದ್ದಿರೋರ್ನ ಕೇಳ್ಬೇಕೆ ಹೊರತು ಸೋತಿರೋರ ಹತ್ರ ಹೋಗಕ್ಕಾಗಲ್ಲ. ಗೆದ್ದಿರೋರು ಮಾಡ್ತಿಲ್ಲ, ಇನ್ನೊಬ್ರು ಕ್ಯಾಂಡಿಡೇಟ್ ಎಷ್ಟು ಕೇಳ್ಬರ್ತಾ ಜವರೇಗೌಡ ಗೆಲ್ತಾರ? ಗೆಲ್ಲೇಬೇಕು. ಯಾರು ರೆಡಿ ಮಾಡಿಸ್ಕೊಡ್ತಾರೋ ಅವ್ರಿಗೆ ಈ ರೋಡಲ್ಲಿ ಇರೋರಲ್ಲ, ನಾವು ಅವ್ರ ಹಿಂದೆಗಡೆ ಹೋಗಿ ಕೇಳ್ತೀವಿ ಓಟ್ನ. ಜವರೇಗೌಡ್ರೆ ಮಾಡಿಸ್ಕೊಡ್ಲಿ, ಇನ್ನೊಬ್ಬರೇ ಮಾಡಿಸ್ಕೊಡ್ಲಿ, ಬಂದ್ ಮಾಡ್ಲಿ. ನಿಜ ಖಂಡಿತ, ನಮ್ಗೆ ಯಾರು ಅನುಕೂಲ ಮಾಡ್ಕೊಡ್ತಾರೆ ಸರ್ ನಾವು ಅವ್ರಿಗೆ ಓಟ್ ಹಾಕಿ. ಅದಕ್ಕಂತೂ ಖಂಡಿತ, ಯಾರು ಬಂದು ನಮಗೆ ಹೆಲ್ಪ್ ಮಾಡ್ತಾರೋ ರೋಡ್ ರೆಡಿ ಮಾಡ್ಕೊಡ್ಲಿ ಅವ್ರಿಗೆ ಹಾಕ್ತಿವಿ. ಕಾಂಗ್ರೆಸ್ ಅವ್ರು ಬರ್ಲಿ ಅವ್ರಿಗೆ ಹಾಕ್ತಿವಿ. ಇಂಥವ್ರಿಗೆ ಅಂತಲ್ಲ, ನಮ್ಗೆ ಯಾರು ಅದು ಬದಿ ಮಾಡ್ಕೊಡ್ತಾರೋ ಅವ್ರಿಗೆ ಹಾಕೋಣ. ಸರ್ ಒಂದು ಮಾತು ಹೇಳಿದ್ರೆ ಮುಖ್ಯಮಂತ್ರಿಯವ್ರಿಗೂ ತೋರಿಸಿ ಅಂತ ನಿಮಗೆ ಕೇಳ್ತೀನಿ ನೇರವಾಗಿ. ಒಂದು ವೇಳೆ ಜವರೇಗೌಡರು ಏನಾದ್ರು ಇಲ್ಲಿ ಬಂದರೆ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ನೀವೇನು ಗೆಲ್ಲಿ? ಅದು ನಮ್ಮ ಆಶಯ, ಜವರೇಗೌಡರು ಗೆಲ್ಲಿ ಅಥವಾ ಬೇರೆಯವ್ರು ಗೆಲ್ಲಿ. ನಾವು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದವರಲ್ಲ. ಆಡಳಿತ ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀವಪ್ಪ ಅಂತಂದರೆ, ಈ ರೀತಿ ನಾನು ಮುಖ್ಯಮಂತ್ರಿ ವಿಷಯ ಯಾಕೆ ಹೇಳಿದೆ ಅಂದರೆ, ಇದು ಬೆಂಗಳೂರಿಗೆ ಭೈರವೇಶ್ವರ ನಗರಕ್ಕೆ ಮಾತ್ರ ಅಲ್ಲ, ತುಂಬ ಕಡೆ ಬೆಂಗಳೂರಲ್ಲಿ ಈ ರೀತಿ ಇರುತ್ತೆ, ತುಂಬ ಕಡೆ ಇದೆ, ನಾವು ನೋಡಿದ್ದೀವಿ, ಓಡಾಡ್ತಾ ಇರ್ತೀವಿ, ನೋಡಿದ್ದೀವಿ. ಸೊ ಎಲ್ಲ ಕಡೆನೂ ಸರಿ ಮಾಡಲಿ, ಇದನ್ನು ಮುಖ್ಯಮಂತ್ರಿಯವ್ರ ಗಮನಕ್ಕೆ ತರ್ರಿ ಅಂತ ನಾವು ನಿಮ್ಗೆ ಹೇಳಿದ್ದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾವ್ರಲ್ಲ, ನಮ್ದು ಬಡವ್ರ ಸರ್ಕಾರ, ನಮ್ದೇನು ಸಮಸ್ಯೆನೇ ಇಲ್ಲ, ಜನರಿಗೆ ಎಲ್ಲ ಕಡೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಒಂದ್ಸರಿ ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ತೋರಿಸಿ ತಗೊಂಡೋಗಿ, ಅವ್ರೇನು ಮಾಡಿದಾರೆ ಅನ್ನೋದನ್ನ ಇದನ್ನು ವಿಡಿಯೋ ಮಾಡ್ಕೊಂಡು ಈ ಕೆಲಸ ಮಾಡಿದಾರೆ ನೀವು ಬಡವ್ರಿಗೆ. ಎಲ್ಲ ತುಂಬ ಚೆನ್ನಾಗಿದೆ ನಿಮ್ಮ ಏರಿಯಾ, ಸುಭಿಕ್ಷವಾಗಿದೆ, ಎಲ್ಲೂ ಚರಂಡಿ ಹರಿತಾ ಇಲ್ಲ, ರೋಡಲ್ಲಿ ನೀರು ನಿಂತಿಲ್ಲ, ತಗೊಂಡೋಗಿ ತೋರಿಸಿ. ಸೊ ಇದನ್ನ ಕಣ್ಣಿಂದ ನೋಡಿದ್ರೆ ಅವಾಗ ಅವ್ರಿಗೆ ಸಂತೋಷ ಆಗುತ್ತೆ. ಈ ಮಾತು ಹೇಳಿದಾರಲ್ವಾ, ಏನು ಯೋಚನೆ ಮಾಡ್ತಾರೆ ನೋಡೋಣ. ಇಲ್ಲಿ ಕೂಡ ಇನ್ನೂ ಅಂಡರ್ ಡೆವಲಪ್ ಅಲ್ಲ, ಅಟ್ಟರ್ ಡೆವಲಪ್ ಆಗಿದೆ ಇದು. ಈ ಲೆವೆಲ್ಗೆ ಇರುವಾಗ ಒಂದು ರಾಜಧಾನಿನೇ ಕರೆಕ್ಟಾಗಿ ಡೆವಲಪ್ ಮಾಡೋಕ್ಕಾಗಿಲ್ಲ ಅಂದರೆ ಇಡೀ ರಾಜ್ಯನೇ ಹೆಂಗೆ ಡೆವಲಪ್ ಮಾಡ್ತಾರೆ?
ರಾಜ್ಯ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ನೋಡಿ, ಐ ಟಿ ಸಿಟಿ ಮಾಡ್ಬಿಟ್ಟಿದೀವಿ. ಇದನ್ನ ನೋಡ್ಕೊಂಡು ಹೋಗಕ್ಕೆ ಫಾರಿನರ್ಸ್ ಬಂದು ಹೋಗ್ಬೇಕು. ಮೇ ಬಿ ಮಂಗ ಪ್ರೂನ್ ಮಾಡ್ಬಿಟ್ಟ ಅವನು. ಈಗ ಇವನು ಬಂದ, ಇವನು ಯಾವ್ದು ಯಾವುದೋ ಇದು ಐ ಟಿ ಬಿ ಟಿ ಮಾಡ್ತೀನಿ ಅಂದ ಅವನು ಮಾಡಲಿಲ್ಲ, ಎಂಥದ್ದು ಮಾಡಲ್ಲ. 34 ತಿಂಗಳು ಕುಮಾರಸ್ವಾಮಿ ಸಿ ಎಂ ಆದಾಗ ಮಾಡಿದಂಥ ಕೆಲಸಗಳು ಯಾವನು ಮಾಡಿಲ್ಲ, ಯಾವ ಮುಖ್ಯಮಂತ್ರಿ ಮಾಡಿಲ್ಲ. ಈ ಸರಿ ಮುಖ್ಯಮಂತ್ರಿ ಅದೇ ಸಿ ಎಂ ಆದರೆ 5 ವರ್ಷ ಅವಕಾಶ ಕೊಟ್ಟರೆ ಅವನಂತ ಕೆಲಸ ಯಾರು ಕರ್ನಾಟಕದಲ್ಲಿ ಯಾರು ಮಾಡೋಕ್ಕಾಗದೆ. ಏನಂತ ಕೆಲಸ ಮಾಡಿದ್ರು ಕುಮಾರಸ್ವಾಮಿ? ಕುಮಾರಸ್ವಾಮಿ ಭಾಗ್ಯಲಕ್ಷ್ಮಿ ಯೋಜನೆ, ಲಾಟ್ರಿ ನಿಷೇಧ, ಸರಾಯಿ ನಿಷೇಧ, ರೈತರ ಸಾಲಗಳು ಮನ್ನಾ, ಹಲವೊಂದು ಯೋಜನೆ, ಕುಡಿಯೋ ನೀರುಗಳು, ಕೆರೆ ನೀರು ತುಂಬಿಸೋಂಥ ಕೆಲಸಗಳು, ಎಲ್ಲ ಪ್ರತಿಯೊಂದು ಕೆಲಸ ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ. ಹೌದು, ಈಗ ಆಡಳಿತ ಸರ್ಕಾರಕ್ಕೆ ನಾನು ಒಂದು ಒಳ್ಳೆಯ ಪ್ರಶ್ನೆ ಕೇಳ್ತೀನಿ, ಮೇ ಬಿ ನನಗೆ ತಿಳಿದಿರೋ ಮಟ್ಟಿಗೆ ಕೇಳ್ತೀನಿ. ಆಭಾ ಕಾರ್ಡು, ಆರೋಗ್ಯ ಕಾರ್ಡು, ಹೆಲ್ತ್ ಕಾರ್ಡ್ ಅಂತ ಎಲ್ಲ ಮಾಡಿದ್ರು. ಸೊ ಇದು ಏನು ಒಂದು ಕಾರ್ಡ್ಗೆ 5 ಲಕ್ಷ ರೂಪಾಯಿ ಅಂತ ಏನೋ ಒಂದು ಕಾರ್ಡ್ ಮೇಲೆ ಪ್ರಿಂಟ್ ಬರ್ತಾ ಇದೆ. ರೇಷನ್ ಕಾರ್ಡ್ಗೆ ತೋರಿಸ್ತಾ ಇರಲಿಲ್ವಾ? ರೇಷನ್ ಕಾರ್ಡ್ಗೆ ಆಸ್ಪತ್ರೆಯಲ್ಲಿ ನೋಡ್ತಾ ಇರಲಿಲ್ವಾ? ಇದೇನು ಆಭಾ ಕಾರ್ಡು ಮತ್ತು ರೇಷನ್ ಕಾರ್ಡ್ಗೆ ಸಪ್ರೇಟ್ ಸಪ್ರೇಟ್ ಅನ್ನೋದೊಂದು ಸರ್ಕಾರ ಮಾಹಿತಿ ಕೊಡಬೇಕು. ಈಗ ಆಭಾ ಕಾರ್ಡ್ಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ರೇಷನ್ ಕಾರ್ಡ್ದು ಸಪ್ರೇಟ್ ಆಗಬೇಕು. ಹೆಲ್ತ್ಗೆ ಸಂಬಂಧಪಟ್ಟಂಗೆ ಸಬ್ಸಿಡಿನಲ್ಲಿ ಅಮೌಂಟ್ ನೋಡ್ತಾರೆ, ಕಡಿಮೆ ಅಮೌಂಟನ್ನು ಕಟ್ಟಿಸ್ಕೋತಾರೆ ಬಡವ್ರಿಗೆ, ಬಿ ಪಿ ಎಲ್ ಕಾರ್ಡ್ ಇರೋರಿಗೆ. ಈಗ ಆಭಾ ಕಾರ್ಡ್ ಕೊಡ್ತಾ ಇರೋದು ಕೂಡ ಬಡವ್ರಿಗೆ ಅಂತಲೇ. ಇದರಲ್ಲಿ ಸಪ್ರೇಟ್ ಸಪ್ರೇಟಾ ಅಥವಾ ರೇಷನ್ ಕಾರ್ಡ್ ಇನ್ಕ್ಲೂಡಿಂಗ್ ಆಭಾ ಕಾರ್ಡ ಎರಡು ಒಟ್ಟಿಗೆ ಇದೆಯಾ ಅಥವಾ ಅದು ಬೇರೆ ಇದು ಬೇರೆ ಕೊಡ್ತದಾ? ಸ್ವಲ್ಪ ಸರ್ಕಾರ ಇದನ್ನು ಡೈವರ್ಟ್ ಮಾಡ್ತಾ ಇದೆ ಅನಿಸುತ್ತೆ ಜನಕ್ಕೆ. ಸರ್ಕಾರ ಹೇಳ್ತಾ ಇರೋದು ಈಗ ಬಡವ್ರಿಗೆ ಅಂತ ಲೇಬರ್ ಕಾರ್ಡ್ ಎಲ್ಲ ಮಾಡಿದ್ದೀವಿ, ನೀವು ಹೇಳ್ದಂಗೆ ಹೆಲ್ತ್ ಕಾರ್ಡ್ ಎಲ್ಲ ತಂದಿದ್ದೀವಿ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವಂತೂ ರಾಜ್ಯದಲ್ಲಿ, ಜನ ಎಲ್ಲ ಆರಾಮಾಗಿದ್ದಾರೆ ಅಂತ. ಏನು ಆರಾಮಾಗಿದ್ದಾರೆ? ಅವ್ರು ಮಾಡಿರೋದೆಲ್ಲಾನು ನನಗೆ ನನಗೆ ತಿಳಿದಿದ್ದು ಹೇಳಬೇಕು ಅಂತಂದರೆ, ಇಲ್ಲಿ ಸಿಗಬೇಕಾದ ಯಾವುದು ಬಡವ್ರಿಗೆ ಸಿಗ್ತಾ ಇಲ್ಲ. ಲೇಬರ್ ಕಾರ್ಡು ಎಲ್ಲ ಸಿಟಿನಲ್ಲಿ 4 ಜನ ಮಾಡ್ತಾ ಇರೋರಿಗೆ ಯಾರಿಗೋ ಕೆಲಸಕ್ಕೆ ಅವ್ರಿಗೆ ಗೊತ್ತಿರ್ಬೋದು, ಹಳ್ಳಿ ಕಡೆ ಹೋಗಿ ಯಾರು ಲೇಬರ್ ಕಾರ್ಡ್ಗಳನ್ನ ಸುಮಾರು ಜನ ಮಾಡಿಸ್ಕೊಂಡಿಲ್ಲ. ಇಲ್ಲಿ ಇರೋರು ಮಾಡಿಸ್ಕೋತಾರೆ, ಇಲ್ಲದೆ ಇರೋರು ಹಾಗೆ ಇರ್ತಾರೆ, ಬಡವರಾಗೆ ಇರ್ತಾರೆ. ಅದು ಯಾವುದೂ ಕೆಲಸಕ್ಕೆ ಬರಲ್ಲ ಸರ್. ಸ್ಕಾಲರ್ಶಿಪ್ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ಪು. ಮುಂಚೆ ಇದ್ದಿದ್ದ ಸರ್ಕಾರಗಳಲ್ಲಿ ಸ್ವಲ್ಪ ಸ್ಕಾಲರ್ಶಿಪ್ಗಳು ಬರ್ತಾ ಇತ್ತು, ಈಗ ಯಾರು 10 ಜನ ಕೊಟ್ಟರೆ ಇನ್ನು 90 ಜನಕ್ಕೆ ಸ್ಕಾಲರ್ಶಿಪ್ ಕೊಡಲ್ಲ. ಯಾಕೆ ಅಂತ ಕೇಳಿದ್ರೆ 44,000 ರೂಪಾಯಿ ಮೇಲೆ ಇನ್ಕಮ್ ಇದ್ದರೆ ಕೊಡಲ್ಲ ಅಂತ ಯಾವುದೊಂದು ಒ ಬಿ ಸಿ ವೆಬ್ಸೈಟಲ್ಲಿ ಹಾಕಿದ್ದಾರೆ. 44,000 ರೂಪಾಯಿ ಮೇಲೆ ಇನ್ಕಮ್ ಇದ್ದವ್ರಿಗೆ ಬರಲ್ಲ ಅಂತ. ಎಷ್ಟು ಇನ್ಕಮ್ ಅಂದರೆ ಎಷ್ಟು ಕೊಡ್ತಾರೆ? ಯಾವುದೇ ಒಂದು ಸರ್ಟಿಫಿಕೇಟ್ ತೆಗೆದು ನೋಡಿ, ಇನ್ಕಮ್ ಸರ್ಟಿಫಿಕೇಟು 70,000-80,000 ರೂಪಾಯಿ ಯಾಕೆ ಇರ್ತಾರೆ? ಹಂಗಾರೆ ಇವ್ರು ಯಾರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಯಾವ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ? ಕರೆಕ್ಟಾಗಿ ಗೊತ್ತಾಗಬೇಕಲ್ವಾ? ಈಗ ಹೆಸರಿಗೆ ಜಾರಿಗೆ ತರೋದು ಸ್ಕಾಲರ್ಶಿಪ್ ಕೊಡ್ತೀವಿ, ಮತ್ತು ಇದೇನು ಆಭಾ ಕಾರ್ಡು, ಹೆಲ್ತ್ ಕಾರ್ಡ್ ಕೊಡ್ತಾರೆ. ಹೆಲ್ತ್ ಕಾರ್ಡ್ ಎಲ್ಲಿ ನಡೀತಾ ಇದೆ ಸರ್? ಕರ್ನಾಟಕದಾಗ ಯಾವುದೇ ಆಸ್ಪತ್ರೆಯಲ್ಲಿ ತಗೊಂಡೋದ್ರೆ ಅದನ್ನು ಹೆಲ್ತ್ ಕಾರ್ಡು ನೋಡೋದಿಲ್ಲ. ಈಗ ಸಮಸ್ಯೆ ಹೇಳ್ತಾ ಇದ್ದೀರಲ್ಲ, ಇವ್ರು ಬಂದರೆ ಈ ಸಮಸ್ಯೆಗಳು ಸರಿ ಹೋಗುತ್ತೆ, ಈ ಸರ್ಕಾರ ಬಂದರೆ ಸರಿ ಹೋಗುತ್ತೆ. ನಾನು ಆಡಳಿತ ಪಕ್ಷಕ್ಕೆ ಕೇಳ್ತಾ ಇರೋದು, ಹಿಂದೆ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಬರಬೇಕು ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಯಾರಾದರೂ ಬರಲಿ, ಒಳ್ಳೆಯವ್ರು ಗೆಲ್ಲಿ ಅನ್ನೋದು. ನಾನು ಹೇಳೋದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೇಳಲ್ಲ, ಒಳ್ಳೆಯವ್ರು ಗೆಲ್ಲಲಿ, ಕರ್ನಾಟಕ ಉದ್ಧಾರ ಆಗಲಿ, ಬಡವರು ಉದ್ಧಾರ ಆಗಲಿ ಅನ್ನೋದನ್ನು ನಾನು ಕೇಳೋದು. ಬರೀ ಟ್ಯಾಕ್ಸ್ ವಸೂಲು ಮಾಡ್ಕೊಂಬಂದ್ರೆ ಸಾಲದು ಸರ್, ಸಮಾಜನೂ ಕಾಪಾಡಬೇಕಾಗುತ್ತೆ. ಆಡಳಿತ ಸರ್ಕಾರಗಳು ಒಳ್ಳೆಯವ್ರು ಬರಲಿ ಅನ್ನೋದು ನಮ್ಮ ಆಶೆ. ಎಸ್ ಸರ್, ನೀವೇನು ಹೇಳ್ತೀರಾ ಈಗ ಸರ್? ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಒತ್ತಿಗಿಟ್ಬಿಟ್ಟು ನಮ್ಮ ಸರ್ಕಾರ ಬರಬೇಕು ನಮ್ಮ ಕರ್ನಾಟಕದಲ್ಲಿ. ಕುಮಾರ್ ಪ್ರಾದೇಶಿಕ ಪಕ್ಷ ಬರಬೇಕು. ಈಗ ತಮಿಳ್ನಾಡಿದೆ, ಕೇರಳ ಇದೆ, ಎಲ್ಲ ಪ್ರಾದೇಶಿಕ ಪಕ್ಷಗಳು ಭಾಳ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳು ಇದ್ದಾಗ ಯಾವ ರಾಜ್ಯದಲ್ಲೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಇಲ್ಲಿ ಪ್ರಾದೇಶಿಕ ಪಕ್ಷ ಬಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಆಂಧ್ರ ಪ್ರದೇಶ ಇಂಪ್ರೂವ್ಮೆಂಟ್ ಆಗ್ತಾ ಐತೆ, ಕೇರಳ ಇಂಪ್ರೂವ್ಮೆಂಟ್ ಆಗ್ತಾ ಐತೆ, ತಮಿಳ್ನಾಡು ಇಂಪ್ರೂವ್ಮೆಂಟ್ ಆಗ್ತಾ ಐತೆ, ನಮ್ಮ ಕರ್ನಾಟಕನು ಒಂದು 5 ವರ್ಷ ಅವಕಾಶ ಕೊಟ್ಟರೆ ನಮ್ಮದು ಇಂಪ್ರೂವ್ಮೆಂಟ್ ಆಗ್ತೈತೆ ಕರ್ನಾಟಕ. ಹೌದು, ಪ್ರಾದೇಶಿಕ ಪಕ್ಷ ಬಂದರೆ ಉದ್ಧಾರ ಆಗುತ್ತೆ. ಈ ರಾಷ್ಟ್ರೀಯ ಪಕ್ಷಗಳು ಬಂದರೆ ಮಾತ್ರ ನಮ್ಮ ಕರ್ನಾಟಕ ಹಂಗೆ ಇರುತ್ತೆ.